ನಮಸ್ತೆ ವೀಕ್ಷಕರೇ ಕಿರುತೆರೆಯ ಒಬ್ಬ ನಟ ಸಾವನ್ನಪ್ಪಿದ್ದು ಎಲ್ಲರೂ ಸಹ ಆಚರಣೆಗೊಂಡಿದ್ದಾರೆ ಬೆಳಗ್ಗೆ ಇದ್ದಂತಹ ನಟ ಸಂಜೆ ನಮ್ಮ ಬಳಿಯಲ್ಲಿ ಇಲ್ಲ ಎಂಬುದು ಎಲ್ಲರಿಗೂ ಸಹ ದೊಡ್ಡ ಶಾಕ್ ಆಗಿ ಉಂಟಾಗಿದೆ ಯಾಕಂದರೆ ಆ ನಟ ಯಾರೋ ಇದೆಲ್ಲ ನೀವು ತಿಳಿಯಬೇಕು ಅಂದರೆ ಇವಳನ್ನು ಸಂಪೂರ್ಣವಾಗಿ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತಿ ಈ ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಎಲ್ಲರಿಗೂ ಸಹ ನೋವು ತಂದಂತಹ ವರ್ಷ ಅಂತಾನೆ ಹೇಳ್ಬೋದು ನಮ್ಮ ಕುಟುಂಬಸ್ಥವರಾಗಿರ್ಬಹುದು ಚಿತ್ರರಂಗದಲ್ಲಿ ಮತ್ತೆ ಕಲಾ ಪ್ರತಿಭೆಗಳು ನಮ್ಮನ್ನೆಲ್ಲ ಬಿಟ್ಟು ಅಗಲಿದಂಥ ವರ್ಷ ಅಂತಾನೆ ಹೇಳ್ಬೋದು ಈ ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ಸಿಕ್ಕಾಪಟ್ಟೆ ನೋವನ್ನು ಕೊಟ್ಟಂತ ವರ್ಷ ಅಂತಾನೆ ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ಈಗ ಕಿರುತೆರೆಯ ನಟ ಒಬ್ಬ ತಾನು ಬೆಳಗ್ಗೆ ಹೋಗಿ ಕೆಲಸ ಮುಗಿಸಿಕೊಂಡು ಸಂಜೆ ಇನ್ನೇನು ಮನೆಗೆ ಹೋಗಬೇಕು ಅನ್ನೋ ಖುಷಿಯಲ್ಲಿದ್ದಾಗ ಅವನಿಗೆ ಎದು ನೋವು ಉಂಟಾಗಿದೆ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಆದರೆ ಅಲ್ಲಿ ಅವನು ಬಂದಿದ್ದು ಹೆಣವಾಗಿ ಮಾತ್ರ ಅವನಿಗೆ ಈಗ ಮದುವೆಯಾಗಿ ಎರಡು ವರ್ಷವಾಗಿದ್ದು ಒಂದು ವರ್ಷದ ಮಗು ಇದೆ ಇಂತಹ ಸಂದರ್ಭದಲ್ಲಿ ಇಂಥ ನಟನನ್ನು ಕಳೆದುಕೊಂಡಿದ್ದೇವಲ್ಲ ಅಂತ ಹೇಳಿ ಅವರ ಸಹಪಾಠಿಗಳು ನೊಂದಿದ್ದಾರೆ ಅವನು ಬೇರೆ ಯಾರೂ ಅಲ್ಲ ದಿಲೀಪ್ ಹೌದು ವೀಕ್ಷಕರೇ ಬಾಬೀಜಿ ಗರ್ಭೆ ಹೇಕ್ಯ ಎಂಬ ಇಂದಿದಾರವಾ ಸಹ ನಟನಾದಂತಹ ದಿಲೀಪ್ ಬಾನ್ ಅವರು ಸಾವನ್ನಪ್ಪಿದ್ದು ಅವರು ಯಾವುದೇ ರೀತಿಯ ದುಶ್ಚಟಗಳಿಗೆ ಒಳಗಾಗಿರಲಿಲ್ಲ ಎಂಬ ಮಾಹಿತಿ ಕೇಳಿ ಎಲ್ಲರೂ ಸಹ ಶಾಕ್ ಆಗಿ ಹೋಗಿದ್ದೆ